ಹಲೋ ಫ್ರೆಂಡ್ಸ್, ಟೆಕ್ಸ್ಟರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿನ್ನೆಲೆಯಲ್ಲಿ ಏನು BSF ಹುದ್ದೆಗಳಿವೆ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಳು ಆಗಲಿವೆ. ಅಂದರೆ 15ನೇ ತಾರೀಕು ಒಂದು ನೋಟಿಫಿಕೇಶನ್ ಸಹ ಹೊರಬೀಳಲಿದೆ. ಇವಾಗ ಶಾರ್ಟ್ ನೋಟಿಫಿಕೇಶನ್ ಸಹ ಇವಾಗ ಹೊರಡಿಸಿದ್ದಾರೆ. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರ್ತಾರೆ. ಅದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು, ಅದರಲ್ಲಿ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಾಗಿರ್ತವೆ. ಕಾನ್ಸ್ಟೇಬಲಲ್ಲಿ ಟ್ರೇಡ್ಮ್ಯಾನ್ ಹುದ್ದೆಗಳಾಗಿರ್ತವೆ. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಮತ್ತು ಯಾವ ರೀತಿ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಇರುತ್ತೆ, ಎಷ್ಟು ಹುದ್ದೆಗಳಿವೆ, ಅದೆಲ್ಲನೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕ್ಲಿಕ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ BSFಲ್ಲಿ ಟೋಟಲ್ಲು 2788 ಹುದ್ದೆಗಳು ಖಾಲಿ ಇರುವಂಥದ್ದು. ಮೇಲು ಮತ್ತು ಫಿಮೇಲ್ ಇಬ್ಬರು ಸಹ ಎಲಿಜಿಬಲ್ ಇರ್ತಿರೋ ಅರ್ಜಿಗಳನ್ನು ಹಾಕೋದಕ್ಕೆ ಒಟ್ಟು 2788 ಹುದ್ದೆಗಳಿರುವಂಥದ್ದು. ಫಿಮೇಲ್ಗೆ ಎಷ್ಟು ಸಿಗ್ತವೆ ಮತ್ತು ಮೇಲವರಿಗೆ ಎಷ್ಟು ಸಿಗ್ತವೆ ಅನ್ನೋದು ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹುದ್ದೆಗಳ ವರ್ಗೀಕರಣದಲ್ಲಿ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಎಷ್ಟು ಹುದ್ದೆಗಳು ಇಬ್ಬರಿಗೆ ಸೇರಿರುತ್ತೆ, ಇದು ಒಂದು ನೋಟಿಫಿಕೇಶನ್ ಬಂದುಬಿಟ್ಟು 2021-22. ಅಂದರೆ ಇವಾಗ ಜನವರಿ 17ರಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, BSF ಅವರು ಈ ಒಂದು ಶಾರ್ಟ್ ನೋಟಿಫಿಕೇಶನ್ನ ಹೊರಡಿಸಿದ್ದಾರೆ. ಈ ಶಾರ್ಟ್ ನೋಟಿಫಿಕೇಶನಲ್ಲಿ ಏನಂತ ತಿಳಿಸಿದ್ದಾರೆ ನೋಡ್ಬೋದು. ಇಲ್ಲಿ 15/1/2022 ಈ ಒಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ 15ನೇ ತಾರೀಕಿನ ಒಂದು ಅಫಿಷಿಯಲ್ ನೋಟಿಫಿಕೇಶನ್ನ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ನಾನು ಖಂಡಿತವಾಗಲೂ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಏನೇನು ಇರಬೇಕು ಅದೆಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ. ಓಕೆ, 15ನೇ ತಾರೀಕು ಕೆಲವೊಂದು ಪಾಪ್ಯುಲರ್ ನ್ಯೂಸ್ ಪೇಪರಲ್ಲಿ ಸಹ ಇದು ಪ್ರಕಟವಾಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ, ದೆಹಲಿ, ಈ ರೀತಿ ಪಾಪ್ಯುಲರ್ ನ್ಯೂಸ್ ಪೇಪರಲ್ಲೂ ಸಹ ಇದು ಬರುತ್ತೆ ಅಂತ ಇಲ್ಲಿ ತಿಳಿಸಿರುವಂಥದ್ದು. ಓಕೆ, ಹಾಗಾದರೆ ಈ ಥರ ಒಂದು ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಮೇಲ್ ಕ್ಯಾಂಡಿಡೇಟ್ ಅವರಿಗೆ ಟೋಟಲ್ಲು 2651 ಹುದ್ದೆಗಳು ಇಲ್ಲಿ ಸಿಗ್ತಾ ಇರುವಂಥದ್ದು. ನೋಡಿ ಫ್ರೆಂಡ್ಸ್, ಮೇಲ್ ಕ್ಯಾಂಡಿಡೇಟ್ ಯಾರೆಲ್ಲ ಒಂದು ಮೇಲ್ ಕ್ಯಾಂಡಿಡೇಟ್ ಇದ್ದೀರಾ ಅವರಿಗೆ 2651 ಹುದ್ದೆಗಳು ಸಿಗ್ತಾ ಇರ್ತವೆ. ಅಂದರೆ 2788ರಲ್ಲಿ 2681 ಮೇಲ್ ಕ್ಯಾಂಡಿಡೇಟ್ ಅವರಿಗೆ ಹುದ್ದೆಗಳನ್ನು ಮೀಸಲಿಟ್ಟಿರುವಂಥದ್ದು. ಇದಾದ ನಂತರ ಫಿಮೇಲ್ ಅವರಿಗೆ 137 ಹುದ್ದೆಗಳು ಸಿಗ್ತಾ ಇರುವಂಥದ್ದು. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದು. ಒಂದು BSF ಅವರ ಅಫಿಷಿಯಲ್ ವೆಬ್ಸೈಟ್ ಆದ ಇಲ್ಲಿ ನೋಡ್ಬೋದು, ಆ ವೆಬ್ಸೈಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟಲ್ಲಿ ನಾವು ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ನ ಯಾವಾಗ ಸ್ಟಾರ್ಟ್ ಆಗುತ್ತೆ, 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ಈ ಒಂದು ನೋಟಿಫಿಕೇಶನಲ್ಲಿ ಹೇಳಿರುವಂಥದ್ದು. ಹಾಗಾದರೆ ಕೊನೆಯ ದಿನಾಂಕ ಯಾವಾಗ ಅಂದರೆ 45ನೇ ದಿವಸ. 15ನೇ ತಾರೀಕು ಸ್ಟಾರ್ಟ್ ಆದರೆ 45 ಕೊನೆಯ ದಿನಾಂಕ, 45 ದಿನ ಆಗುತ್ತೆ. ಅಂದರೆ ಫೆಬ್ರವರಿ ಕೊನೆಯ ವಾರದಲ್ಲಿ ಈ ಒಂದು ಅಪ್ಲೈ ಡೇಟು ಕೊನೆಯ ಡೇಟ್ ಆಗಿರುತ್ತೆ. ಅಂದರೆ ಇವಾಗ ಏನು ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ 15ನೇ ತಾರೀಕು ಅಂದರೆ ಅವತ್ತಿಂದ್ರೆ ಹಿಡಿದು 45 ದಿನದ ಒಳಗಡೆ ಈ ಒಂದು ಅಪ್ಲಿಕೇಶನ್ನ ನೀವು ಹಾಕ್ಕೋಬೋದಾಗಿರುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಏಜ್ ನೋಡೋದಾದರೆ, ಇದಕ್ಕೆ ಏಜ್ ಬಂದುಬಿಟ್ಟು ಅನ್ರಿಸಲ್ಟ್ ಕ್ಯಾಂಡಿಡೇಟ್ ಏನಿರ್ತೀರ ಅಂದರೆ URL ಯಾರೆಲ್ಲ ಬರ್ತೀರ ಅವರಿಗೆ 18ರಿಂದ 23 ವರ್ಷದ ಒಳಗಡೆ ಇರಬೇಕು. ಇದನ್ನು 1 ಆಗಸ್ಟ್ 2021ಕ್ಕೆ ಹೋಲಿಸಿದರೆ ನಿಮ್ಮದು 18 ಒಂದು ಏಜ್ ಆಗಿರಬೇಕು, 23 ವರ್ಷದ ಒಳಗಡೆ ಇರಬೇಕು. ಅಂದರೆ ಏನು ಅನ್ರಿಸಲ್ಟ್ ಕ್ಯಾಂಡಿಡೇಟ್ ಬರ್ತೀರ ಅವರು. ಅದೇ ನೀವು SC ST ಆಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದೇ OBC ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಈ ಥರ ಒಂದು ಕೊನೆಯದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಇದಕ್ಕೆ ಯಾವುದೇ ಒಂದು 10th ಕ್ಲಾಸನ್ನು ಮುಗಿಸಿರ ಸಾಕು ಅರ್ಜಿಗಳನ್ನು ಹಾಕೋಬೋದಾಗಿರುತ್ತೆ. ನೋಡಿ ಫ್ರೆಂಡ್ಸ್, 10th ಕ್ಲಾಸ್ನ ಯಾರೆಲ್ಲ ಮುಗಿಸಿರ್ತೀರ ಇವರೆಲ್ಲರೂ ಇದಕ್ಕೆ ಎಲಿಜಿಬಲ್ ಇರ್ತೀರ ಅರ್ಜಿಗಳನ್ನು ಹಾಕೋದಕ್ಕೆ. ಇನ್ನು ಕೆಲವೊಂದು ಹುದ್ದೆಗಳಿಗೆ ಒಂದು ಟ್ರೇಡ್ ಸರ್ಟಿಫಿಕೇಟ್ನ ಅವರು ಮಾಡಿರುವಂಥದ್ದು, ಟ್ರೇಡ್ ಸರ್ಟಿಫಿಕೇಟ್ ಬೇಕಂತ ಇಲ್ಲಿ ತಿಳಿಸಿರುವಂಥದ್ದು ಕೆಲವೊಂದು ಹುದ್ದೆಗಳಿಗೆ. ಇನ್ನು ಕೆಲವೊಂದು ಹುದ್ದೆಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ, 10th ಕ್ಲಾಸ್ ಮುಗಿಸಿದ್ರೆ ಸಾಕು ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ. ಒಂದಷ್ಟು ಹುದ್ದೆಗಳಿಗೆ 2 ಇಯರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಬೇಕಂತ ಇಲ್ಲಿ ತಿಳಿಸಿರುವಂಥದ್ದು ಮತ್ತು ಆ ಒಂದು ಸಂಬಂಧಪಟ್ಟ ಸರ್ಟಿಫಿಕೇಟ್ನ ಹೊಂದಿದ್ರು ಸಹ ನಡೆಯುತ್ತೆ ಅಂತ ಇಲ್ಲಿ ತಿಳಿಸಿರುವಂಥದ್ದು. ಓಕೆ, ಅದಕ್ಕೆ ಫಿಸಿಕಲ್ ಸಹ ಇರುತ್ತೆ. ಫಿಸಿಕಲ್ ಏನೇನು ಇರಬೇಕಂತ ನೋಡೋದಾದರೆ, ಮೊದಲು ಮೇಲ್ ಕ್ಯಾಂಡಿಡೇಟ್ ಅವ್ರಿಗೆ 167.5 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತೆ ಮತ್ತು ಚೆಸ್ಟ್ ಬಂದುಬಿಟ್ಟು 78 ಸೆಂಟಿಮೀಟರ್ ನಿಮ್ಮದು ನಾರ್ಮಲ್ ಇರಬೇಕು. 83 ನಿಮ್ಮದು ಎಕ್ಸ್ಟೆಂಡ್ ಆದಾಗ ಅಂದರೆ ಎಕ್ಸ್ಪೆಂಡ್ ಆದಾಗ 83 ಸೆಂಟಿಮೀಟರ್ ಇರಬೇಕಾಗುತ್ತೆ. ಅಂದರೆ ಮಿನಿಮಮ್ ಎಕ್ಸ್ಪೆಂಡ್ ಬಂದುಬಿಟ್ಟು 5 ಸೆಂಟಿಮೀಟರ್ ಮಿನಿಮಮ್ ಎಕ್ಸ್ಪೆಂಡ್ ಇರುತ್ತೆ. ನಿಮ್ಮ ವೇಟು ಅದೇನು ಆಫಿಷಿಯಲ್ ನೋಟಿಫಿಕೇಶನ್ ಬಿಡ್ತಾರೆ 15ನೇ ತಾರೀಕು, ಆವಾಗ ಅದರಲ್ಲಿ ಇನ್ನೂ ಡೀಟೇಲ್ ಆಗಿರುತ್ತೆ. ಆವಾಗ ಸಹ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಫಿಮೇಲ್ ಅವರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತೆ, ಜಸ್ಟ್ ಅಪ್ಲಿಕೇಬಲ್ ಆಗೋಲ್ಲ. ಮತ್ತು ಏನು ವೇಟ್ ಇರುತ್ತೆ ಅದು ನೋಟಿಫಿಕೇಶನಲ್ಲಿರುತ್ತೆ. ಇದು ಶಾರ್ಟ್ ನೋಟಿಫಿಕೇಶನ್ ಆಗಿರುತ್ತೆ. 15ನೇ ತಾರೀಕು ಒಂದು ಫುಲ್ ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ, ಆವಾಗ ಖಂಡಿತವಾಗಲೂ ಇನ್ನೂ ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಿಲೆಬಸ್ ಯಾವ ರೀತಿ ಇರಬೇಕು, ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದೆಲ್ಲನೂ ತಿಳಿಸ್ಕೊಡ್ತೀನಿ. ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದ ಈ ಒಂದು ವೆಬ್ಸೈಟಲ್ಲಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಕೆಲವೇ ದಿನಗಳಲ್ಲಿ. 15ನೇ ತಾರೀಕು ಈ ಒಂದು ನೋಟಿಫಿಕೇಶನ್ ಪ್ರಕಾರ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿರುವಂಥದ್ದು. ನೋಡಿ ಫ್ರೆಂಡ್ಸ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ, ಇದೊಂದು ಡಿಫೆನ್ಸಲ್ಲೇ ಬರುತ್ತೆ. ಇದು 2788 ಹುದ್ದೆಗಳಿರ್ತವೆ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ಬರುವುದರಿಂದ
ಒಂದು ಸೆಂಟ್ರಲಲ್ಲಿ ಪೊಲೀಸ್ ಜಾಬ್ ಅಥವಾ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇದನ್ನು ಕರಿಬೋದು. ಟೋಟಲಲ್ಲಿ 2788 ಹುದ್ದೆಗಳಿರುತ್ತೆ. ಒಂದು ಬೃಹತ್ ನೇಮಕಾತಿ ಟೆಂತ್ ಮುಗಿಸಿರ ಸಾಕು, ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ. 15ನೇ ತಾರೀಕು ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಬಂದಾಗ ಖಂಡಿತವಾಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಮತ್ತು ಅರ್ಜಿಗಳನ್ನು ಯಾವ ರೀತಿ ಹಾಕೋದಂತ ಸಹ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ಒಂದು ನೋಟಿಫಿಕೇಶನ್ ಗೆಜೆಟ್ ನಿಮಗೆ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಫ್ರೆಂಡ್ಸ್ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅನ್ಕೋತೀನಿ. ಹೆಲ್ಪ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.